ಹಲೋ ಸ್ಟೂಡೆಂಟ್, ಇಂದಿನ ತರಗತಿಯಲ್ಲಿ ನೀವು ಕನ್ನಡ ವ್ಯಾಕರಣದಲ್ಲಿ ಸಮಾಸಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀರಿ ಅಲ್ವಾ? ಈ ಸಮಾಸ ಎಂದರೇನು? ಹಾಗೆ ಈ ಸಮಾಸಗಳಲ್ಲಿ ಬರ್ತಕ್ಕಂತಹ ವಿಧಗಳು ಎಷ್ಟು ವಿಧಗಳು? 8 ವಿಧಗಳು. ಯಾವ್ಯಾವ ಬರುತ್ತೆ? ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ ಮತ್ತು ದ್ವಂದ್ವ ಸಮಾಸ. ಇಷ್ಟು ಸಮಾಸಗಳ ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ? ಈ ದಿನ ಮುಂದುವರಿಸೋಣ. ಆರನೇದಾಗಿ ಬಹುರ್ವೀಯ ಸಮಾಸ. ಈ ಬಹುರ್ವೀಯ ಸಮಾಸ ಎಂದರೇನು ಅನ್ನೋದಕ್ಕೆ ಒಂದು ಕೆಲವೊಂದು ಉದಾಹರಣೆಗಳನ್ನ ಗಮನಿಸ್ತಾ ಹೋಗಿ ಮಕ್ಕಳೇ. ಉದಾಹರಣೆಯಲ್ಲಿ 3+ ಕಣ್ಣುಳ್ಳವ ಮುಕ್ಕಣ್ಣ ಅಂತ ಇದೆ. ಇಲ್ಲಿ ಏನಾಗಿದೆ? ಎರಡು ಅಥವಾ ಅನೇಕ ನಾಮಪದಗಳು, ಇಲ್ಲಿ ಅನೇಕ ನಾಮಪದಗಳು ಸೇರಿ ಏನಾಗುತ್ತೆ ಸಮಾಸವಾಗುವಾಗ ಇಲ್ಲಿ ಬೇರೆ ಸಮಾಸದಲ್ಲಿ ಪೂರ್ವಪದ ನಾಮಪದವಾಗಿದ್ದು ಪೂರ್ವಪದ
ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅದನ್ನ ಕ್ರಿಯಾ ಸಮಾಸ ಎಂದು ಸಹ ಕರೆಯಬಹುದು. ಕ್ರಿಯಾ ಸಮಾಸ ಎಂದರೇನು ನೋಡಿ, ಯಾವುದಾದ್ರೂ ನೋಡಿ ಪೂರ್ವಪದ ಆಗಿರ್ಬೋದು ಉತ್ತರ ಪದ ಆಗಿರ್ಬೋದು, ಇವೇನಾಗಿ ಪೂರ್ವಪದದಲ್ಲಿರ್ತಕ್ಕಂಥವು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿರ್ತಕ್ಕಂಥವು. ಈ ಉತ್ತರ ಪದದಲ್ಲಿರ್ತಕ್ಕಂಥ ಪದಗಳು ಏನಾಗಿವೆ, ಇವು ಕ್ರಿಯಾಪದಗಳನ್ನ ಒಳಗೊಂಡಿರ್ತಕ್ಕಂಥವು. ಈ ಕ್ರಿಯಾಪದಗಳಿಂದ ಕೂಡಿರ್ತಕ್ಕಂಥ ಪದಗಳನ್ನ ನಾವು ಕ್ರಿಯಾ ಸಮಾಸ ಎಂದು ಕರೆಯಬಹುದು. ಪದಗಳನ್ನ ಒಳಗೊಂಡಿದೆ ಅಲ್ವಾ ನೋಡಿ, ಬೆಂದದು ಪ್ಲಸ್ ಬೇಳೆ ಬೆಂದ ಬೇಳೆ, ಕಡೆದು ಪ್ಲಸ್